ಚಿಂಚೋಳಿ ಬೈ ಎಲೆಕ್ಷನ್ ಕದನ ಜೋರಾಗಿದೆ. ಚಿಂಚೋಳಿ ಕ್ಷೇತ್ರಕ್ಕೆ ಇದುವರೆಗೂ 13 ಬಾರಿ ಚುನಾವಣೆ ನಡೆದಿದೆ. ಈ ಕ್ಷೇತ್ರದ ವಿಶೇಷತೆ ಅಂದರೆ ಇಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾನೋ ಆ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಜನರ ವಾದ. ಈ ಬಾರಿ ಬಿಜೆಪಿ ಗೆದ್ರೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಗೆದ್ರೆ ಸರ್ಕಾರ ಉಳಿಯುತ್ತೆ ಅಂತಾರೆ ಇಲ್ಲಿನ ಜನ. ಚಿಂಚೋಳಿ ಕಲಬುರಗಿ ಜಿಲ್ಲೆಯ 7 ಕ್ಷೇತ್ರಗಳ ಪೈಕಿ ಒಂದು ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರ ಹಿಂದುಳಿದ ತಾಲೂಕು ಅನ್ನಿಸ್ಕೊಂಡ್ರು ರಾಜಕೀಯವಾಗಿ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ. ಈ ಚಿಂಚೋಳಿ ಕ್ಷೇತ್ರದಿಂದ ಯಾವ ಪಕ್ಷದ ಶಾಸಕರು ಗೆಲ್ತಾರೋ ಅದೇ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತಿದೆ. ಹೀಗಾಗಿ ಇಲ್ಲಿನ ರಿಸಲ್ಟ್ ಮೇಲೆ ರಾಜ್ಯದ ಜನ ವಿಶೇಷ ಗಮನವನ್ನ ಇಟ್ಟಿದ್ದಾರೆ. ಹೀಗೆ ವ್ಯತ್ಯಾಸ ಆಗಿದ್ದಾಗ ಆ ಸರ್ಕಾರ ಅಲ್ಪಾವಧಿ ಸರ್ಕಾರ ಆಗಿರ್ತದೆ ಮತ್ತು ಅದು ಬಹುಬೇಗ ಬಿದ್ದು ಹೋಗ್ತದೆ ಅನ್ನುವಂಥ ಒಂದು ಪ್ರತೀತಿ ಕೂಡ ಈ ಕ್ಷೇತ್ರದಲ್ಲಿದೆ. ಒಂದು ಮೈತ್ರಿಕೂಟ ತನ್ನ ಸರ್ಕಾರವನ್ನು ಉಳಿಸ್ಕೊಳ್ಬೇಕು, ಚಿಂಚೋಳಿಯನ್ನು ಗೆಲ್ಲಬೇಕು ಅಂತ ಹೇಳಿ ಅದು ಹೊರಟಿದ್ರೆ ಬಿಜೆಪಿ ಹೇಗಾದರೂ ಮಾಡಿ ಚಿಂಚೋಳಿಯಲ್ಲಿ ಗೆಲ್ಲುವ ಮೂಲಕ ಈ ನಾವು ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಬೇಕನ್ನುವಂಥ ಒಂದು ಧಾವಂತದಲ್ಲಿ ಈ ಎರಡೂ ಕಡೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅತ್ಯಂತ ಪ್ರಜ್ಞಾವಂತಿಕೆಯಿಂದ ಮತವನ್ನು ತಮ್ಮ ಹಕ್ಕನ್ನು ಚಲಾಯಿಸಿ ತಮಗೆ ಬೇಕಾದಂಥ ಸರ್ಕಾರವನ್ನು ಪಡೆದುಕೊಂಡಂಥ ಯಾವುದಾದ್ರೂ ಕ್ಷೇತ್ರ ಅದ ಅಂತ ಹೇಳಿದ್ರೆ ಅದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಇನ್ನು ಇದುವರೆಗೂ ಇಲ್ಲಿ ಯಾವ ಪಕ್ಷದ ಶಾಸಕರು ಗೆದ್ದಿದ್ದಾರೋ ಅದೇ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ವೀರೇಂದ್ರ ಪಾಟೀಲರು ಗೆದ್ದಾಗ ಅವರದ್ದೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಹಾಗೆ ಉಮೇಶ್ ಜಾಧವ್ ಮೊದಲ ಬಾರಿ ಗೆದ್ದಾಗ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಸೇವೆ ಸಲ್ಲಿಸಿದ್ರು. 2018 ಜಾಧವ್ ಮತ್ತೊಮ್ಮೆ ಗೆದ್ದಾಗ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆದರೆ ಜಾಧವ್ ರಾಜೀನಾಮೆಯಿಂದ ಇದೀಗ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಉಪಚುನಾವಣೆ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ಹಿಂದಿನ ಸರ್ಕಾರಗಳನ್ನು ನೋಡಿದಾಗ ಈ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಆಗಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಂತವರು ಯಾವ ಪಕ್ಷದವರಾದವರು ಕೂಡ ಇಲ್ಲಿ ಗೆದ್ದಿದ್ದವರು ಅವರೇ ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇಲ್ಲಿ ಯಾರು ಗೆದ್ದಿದ್ದಾರೆ ಅವರೇ ಸರ್ಕಾರ ರಚನೆ ಮಾಡತಕ್ಕಂಥ ಕ್ಷೇತ್ರ, ಅತಿ ಪ್ರತಿಷ್ಠಿತವಂತ ಕ್ಷೇತ್ರ, ಪ್ರಜ್ಞಾವಂತ ಬುದ್ಧಿವಂತ ಮತದಾರರಿದ್ದಾರೆ. ಅವರು ಒಳ್ಳೆಯದನ್ನೇ ಬಯಸಿ ಒಳ್ಳೆಯ ಸರ್ಕಾರ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರಂತ ಹೇಳಿ ನನ್ನ ಅನಿಸಿಕೆ. ಒಂದು ವೇಳೆ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ರೆ ಸಮ್ಮಿಶ್ರ ಸರ್ಕಾರ ಪತನವಾಗಬಹುದು. ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಮೈತ್ರಿ ಸರ್ಕಾರಕ್ಕೆ ಯಾವುದೇ ಧಕ್ಕೆ ಇರೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಕ್ಷೇತ್ರದ ಜನ. ಸದ್ಯ ಕಾಂಗ್ರೆಸ್ನಿಂದ ಸುಭಾಷ್ ರಾಠೋಡ್, ಬಿಜೆಪಿಯಿಂದ ಅವಿನಾಶ್ ಜಾಧವ್ ಕಣದಲ್ಲಿದ್ದು ಇಬ್ಬರ ಮಧ್ಯೆ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿದೆ. ಶಿವರಾಮ್ ಆಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ.